ಈ ವಾಚ್ ಹಾಕುವಾಗ ಚಿನ್ನದ ನೆನಪಾಗುದು. ಈ ವಾಚ್ಗಳು ಗಲಾಟೆ ಮಾಡುದು ನನ್ನ ಹತ್ರ. ಸಣ್ಣ ಇದರಲ್ಲಿ ಸ್ಟೆಪ್ ಇದೆ, ಹಾಗೆ ಈಗ ಹಾಕೊಂಡು ಸ್ಟಾರ್ಟ್ ಮಾಡುದು. ಇನ್ನು ಸ್ವಲ್ಪ ದೊಡ್ಡದಾದ ಮೇಲೆ ರಾಜೀನಾಮೆ ಕೊಟ್ಟುಕೊಂಡು ಹೀರೋ ರೇಟ್ ಎಲ್ಲ ಹೈ ಆಗಿದೆ ಅಲ್ಲ. ಹಾಯ್, ನಾವೀಗ ಸ್ವಲ್ಪ ಪರ್ಚೇಸ್ ಎಲ್ಲ ಉಂಟು, ಹಾಗೆ ರಿಲಯನ್ಸ್ಗೆ ಹೊರಡಿದ್ದೇವೆ. ಮಕ್ಕಳೆಲ್ಲ ಶಾಲೆ ಹೋಗಿದ್ದಾರೆ, ಕಾಲೇಜಿಗೆ. ನಾನು ಮತ್ತು ಮಿಸಸ್ ಮಾತ್ರ ನೋಡುವ. ನಮ್ಮ ಮಿಸಸ್ಸಿಂದ ಹೊರಡಿ ಆಯ್ತಾ ನೋಡುವ. ಆಯ್ತಾ ಶಮ್ಮಿ, ಹೊರಡಿ ಅಲ್ಲ? ಮಕ್ಕಳಿಲ್ಲ, ಮಕ್ಕಳು ಶಾಲೆಗೆ ಸಿಟಿ ಕಾಲೇಜಿಗೆ ಹೋಗಿದ್ದಾರೆ, ಮತ್ತು ಚಿನ್ನ ಕ್ಲಾಸ್ ಶಾಲೆಗೆ ಹೋಗಿದ್ದಾರೆ. ಹಾಗೆ ನಾವಿಬ್ಬರೇ ನವದಂಪತಿಗಳು ಹೊರಟದು. ಹಾಗೆ ನಾನು ಮತ್ತೆ ಹಸ್ಬೆಂಡ್ ಹೊರಟದ್ದು. ಮನೆಯಲ್ಲಿ ಗ್ರೋಸರಿ ಐಟಮ್ಸ್ ಎಲ್ಲ ಖಾಲಿಯಾಗಿದೆ, ಹಾಗೆ ಹೋಗಿ ಬರುವ ಅಂತ ಹೇಳಿದ್ರು. ಮಕ್ಕಳೆಲ್ಲದ ಎಷ್ಟು ಬೋರ್ ನೋಡಿ ಮನೆ. ಇದು ವಾಚ್ ಹಾಕುವಾಗ ಚಿನ್ನದ ನೆನಪಾಗ್ತದೆ. ಈ ವಾಚನ್ನು ಹಿಡಿದುಕೊಂಡು ಆಗ ಅವಳೇ ಹಾಕುದು ವಾಚ್. ಅವಳ ನೆನಪಾಗ್ತಾ ಉಂಟು ಇದನ್ನು ಹಾಕುವಾಗ. ಹಾಗೆ ಈಗ ಹೊರಟದು ಫ್ರೆಂಡ್ಸ್. ಆಮೇಲೆ ಸ್ವೀಟ್ ಇದೆಲ್ಲ ಸ್ಪೋರ್ಟ್ಸ್ ಡೇ ನೋಡಿದ್ರಿ, ಸ್ವೀಟಿದು ಸ್ಪೋರ್ಟ್ಸ್ ಡೇ ಕಾಂಪಿಟೇಷನ್ ಎಲ್ಲ ಇತ್ತು. ಅವಳು ಒಂದರಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದಾಳೆ. ಹಾಗೆ ತುಂಬ ಖುಷಿ ಆಯಿತು ಕೂಡ ನಮಗೆ. ಹಾಗೆ ತುಂಬ ಹುಷಾರಿದ್ದಲ್ಲ ಅವಳು. ಹಾಗೆ ಮೊನ್ನೆ ನೋಡಿ ಪ್ರೀವಿಯಸ್ ವಿಡಿಯೋ ನೋಡಿದ್ರಲ್ಲ ನೀವು. ಹಾಗೆ ಕಾಂಪಿಟೇಷನ್ಗೆ ಗಡಿಬಿಡಿಯಲ್ಲಿ ಹೊರಟಲು ನೋಡಿ, ಟೈಮ್ ಇಲ್ಲ ಮಾತಾಡಲಿಕ್ಕೆ. ಪಾಪ ಅಂದರೆ ಅವಳಿಗೆ ಅಲ್ಲಿ ರೀಚ್ ಆಗಬೇಕು, ಮತ್ತು ಬೇರೆ ಕಡೆ ಕರ್ಕೊಂಡು ಹೋಗ್ತಾರಲ್ಲ ಔಟ್ ಸೈಡ್. ಹಾಗೆ ಸ್ಪೋರ್ಟ್ಸ್ ಡೇ ಕಾಂಪಿಟೇಷನ್ ಇತ್ತು, ಅದರಲ್ಲಿ ಫಸ್ಟ್ ಬಂದಿದ್ದಾಳೆ. ಬೆಳಿಗ್ಗೆ ಗಡಿಬಿಡಿಯಲ್ಲಿ ನಮ್ಮ ಜೊತೆ ಮಾತಾಡಿದ್ಲು. ಈಗ ಸಹ ಇಲ್ಲ, ಬಿಸಿ ಇದ್ದಾರೆ ಅವ್ರ ಮಕ್ಕಳೆಲ್ಲ. ಹಾಗೆ ನಾವಿಬ್ರು ದಂಪತಿಗಳು ಹೋಗಿ ಬರುವ ಅಂತೇಳಿ. ಮತ್ತೆ ಊಟಕ್ಕೆ ಎಂತ ಮಾಡುದು? ಮಕ್ಕಳಿಗೆ ಬೆಳಿಗ್ಗೆ ಟಿಫಿನ್ ಎಲ್ಲ ಕೊಟ್ಟಿದ್ದೇವೆ. ಇದು ಎಂತ ಚಿತ್ರಾನ್ನ ಮಾಡಿ ಕೊಟ್ಟರು, ಮತ್ತೆ ಸ್ವಲ್ಪ ಸಲಾಡ್. ಮತ್ತೆ ಖಾಲಿ ಚಿತ್ರಾನ್ನ ಮಧ್ಯಾಹ್ನ ಕೊಳ್ಳಾಗುದಿಲ್ಲ, ಸ್ವಲ್ಪ ಸಲಾಡ್ ಕೂಡ ಮಾಡಿ ಕೊಟ್ಟರು ಹಸ್ಬೆಂಡ್. ಚಿತ್ರಾನ್ನ ಮಾಡಿದೆ. ಆಮೇಲೆ ಬೇಗ ಆಗಿ ಮಕ್ಕಳನ್ನು ಕಲಿಸಿ ಆಯ್ತು. ಮಕ್ಕಳು ಹೊರಟು ಹೋದ್ರು. ಹಾಗೆ ಈಗ ನಾವು ರಿಲಯನ್ಸ್ ಪಾರ್ಟಿಗೆ ಹೋಗಿ ಬರ್ತೇನೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಏನಿಲ್ಲ, ಅಡಿಗೆ ಏನಿಲ್ಲ, ಬರುವಾಗ ಪಾರ್ಸಲ್ ತಗೊಂಡು ಬರುದು. ಆಮೇಲೆ ಚಿನ್ನ ನಗರ್ತಾ ಇದ್ಲು, ಡ್ಯಾಡಿ ಹೇಳ್ತಿದ್ರು ಬೆಳಿಗ್ಗೆ ಚಹಾ ಕುಡಿಯುವಾಗ, ಬರುವಾಗ ಪಾರ್ಸಲ್ ತಗೊಂಡು ಬರ್ತೇವೆ ಅಂತ ಹೇಳುವಾಗ ಚಿನ್ನ ಹೀಗೆ ನಗರ್ತಾ ಇದ್ಲು. ಅದಕ್ಕೆ ನಾವಿಬ್ರು ಹೇಳಿದ್ವಿ, ನಿಮ್ಗೆ ಕೂಡ ಉಂಟು, ಮಕ್ಕಳಿಗೆ ಕೂಡ ಇಟ್ಕೊಂಡು ಬರ್ತೇವೆ ನಾವು. ಅಂದ್ರೆ ಬೆಳಿಗ್ಗೆ ಈಗ ಫೋನ್ ಮಾಡಿ ಆರ್ಡರ್ ಕೊಟ್ಟರು, ಅದು ಕೊಚ್ಚಿನ್ ಬೇಕರಿಗೆ. ಅಂದ್ರೆ ಅಲ್ಲಿ ಆರ್ಡರ್ ಕೊಡ್ಬೇಕು, ಫುಡ್ ಒಳ್ಳೆ ಮಾಡಿ ಇರ್ತಾರೆ, ಇಲ್ಲದಿದ್ರೆ 12 ಗಂಟೆಗೆಲ್ಲ ಖಾಲಿ ಆಗ್ತದೆ. ಹಾಗೆ ನಾವು ಇವಾಗ ಬೆಳಿಗ್ಗೆ 11 ಗಂಟೆ ಆರ್ಡರ್ ಕೊಟ್ಟರು ಅಲ್ಲಿ ಫುಡ್ಡಿಗೆ. ಹಾಗೆ ಇನ್ನು ಹೊರಡುದು ಫ್ರೆಂಡ್ಸ್. ಆಮೇಲೆ ನೋಡಿ ವಾಚ್ ಹಾಕ್ತಾ ಇದ್ದೇನೆ. ಈ ವಾಚ್ ಹಾಕುವಾಗ ಚಿನ್ನದ ನೆನಪಾಗುದು. ಈ ವಾಚ್ಗಳು ಗಲಾಟೆ ಮಾಡುದು ನನ್ನ ಹತ್ರ. ಮಮ್ಮಿ ಈ ವಾಚ್ ಕೊಡಿ, ಈ ವಾಚ್ ಕೊಡಿ ಅಂದ್ರೆ ಗಲಾಟೆ. ಅವಳು ತುಂಬಾ ನೆನಪಾಗುದು. ಸ್ವೀಟ್ ಇಲ್ಲ ಅವಳಿಗೆ, ಅವಳಿತ್ರ ಉಂಟಲ್ಲ, ಒಳ್ಳೆ ವಾಚ್ ಉಂಟು, ಫಾರಿನ್ ವಾಚ್ ಅದು. ಹಾಗೆ ಅವಳಲ್ಲಿ ಎರಡು ಉಂಟು, ಮತ್ತೆ ಚಿನ್ನಲ್ಲಿ ಕೂಡ ಹಾಗೆ ಚಿನ್ನಲ್ಲಿ ಉಂಟು. ನೀವು ನೋಡಿದ್ರಲ್ಲ, ಒಂದು ಸಬ್ಸ್ಕ್ರೈಬರ್ಸ್ ಒಬ್ರು ಕೊಟ್ಟಿದ್ದಾರೆ ನಮ್ಗೆ, ಎರಡೆಲ್ಲ ನೋಡಿರ್ಬೋದು. ಇದರಲ್ಲಿ ಭಾರಿ ಇಷ್ಟ. ನನಗೆ ಚಿನ್ನ ನೆನಪಾಯ್ತು. ಇನ್ನು ಹೊರಡು, ಇನ್ನು ಲೇಟ್ ಆಗ್ತದೆ, ಅಲ್ಲಿ ಸಿಗುವ ಆಯ್ತಾ. ಹಾಗೆ ಲೈಟೆಲ್ಲ ಬಂದ್ ಮಾಡಿ, ಬಾಗಿಲೆಲ್ಲ ಕ್ಲೋಸ್ ಮಾಡಿ. ಇನ್ನು ನಮ್ಮ ಬೆಕ್ಕು ಉಂಟು, ಆ ಬೆಕ್ಕನ್ನು ಹೊರಗೆ ಹಾಕಿದ್ರೆ ಯಾರು ಗೊತ್ತಾಯ್ತು, ಅವಳೆ ಅಮೇರಿಕಾ. ಅದಕ್ಕೆ ನಾವು ಎಲ್ಲಾದ್ರೂ ಹೊರಡುವಾಗ ಬಂದು ಮನೆಯೊಳಗೆ ಅಡಿಗೆ ಕೂತ್ಕೊಳ್ತಾಳೆ, ಯಾಕೆ ಗೊತ್ತಾಳ ಅವಳ ಸೇಫ್ಟಿಗೆ. ಹಾಗೆ ಅವಳನ್ನು ಎಲ್ಲ ಹೊರಗೆ ಹಾಕಿ, ಈಗ ಬೀಗ ಮನೆದು ಎಲ್ಲ ಭದ್ರತೆ ಮಾಡಿ ಬೀಗ ಹಾಕಿ, ನಾವಿನ್ನು ಇಬ್ರು ದಂಪತಿಗಳು ಜಾಲಿಯಲ್ಲಿ ಹೋಗಿ ಬರ್ತೇವೆ. ಕಾರಲ್ಲಿ ಸಾಮಾನು ಬೇಕಲ್ಲ, ಈಗ ಹೊರಟದು ಫ್ರೆಂಡ್ಸ್. ಕಾರಲ್ಲಿ ಹೋಗ್ತಿದ್ದೇವೆ. ಮತ್ತೆ ಗ್ರೋಸರಿ ಐಟಮ್ಸ್ ಎಲ್ಲ ತಗೊಳ್ಳಿಕೊಂಡು ಲೀಸ್ಟ್ ಎಲ್ಲ ಮಾಡಿ ಹೋಗೋದು ನಾವು. ಲೀಸ್ಟ್ ಎಲ್ಲ ಮಾಡಿದ್ವಿ. ಎಷ್ಟು ಬೇಗ ಖಾಲಿ ಆಗ್ತದೆ ಹೇಳಿಲ್ಲ ನಿಮಗೆ ಕೂಡ. ಅಂದರೆ ಎಂತ ಗೊತ್ತಿಲ್ಲ, ಗೆಸ್ಟ್ ಎಲ್ಲ ಬರ್ತಾರಲ್ಲ, ಹಾಗೆ ಗೆಸ್ಟ್ ಬರ್ತಾರೆ. ಮತ್ತು ಮನೆಗೆ ಯಾರೇ ಆಗಲಿ ಬಂದರೆಲ್ಲ ಬೇಗ ಎಲ್ಲ ಸಾಮಾನು ಖಾಲಿ ಆಗ್ತದೆ. ಇದೆಲ್ಲ ಕಾಸ್ಟ್ಲಿ ಎಲ್ಲದಕ್ಕೆ ಕೂಡ. ನನಗೆ ಟಾಪ್ಸ್ ಅಂತ ತೆಗಲಿಕ್ಕಿತ್ತು ಮೇಲೆ ಹೋಗಿ ರಿಲಯನ್ಸ್ ಮೇಲೆ. ಇವತ್ತು ಬೇಡ ಹೇಳಿದೆ ಹಸ್ಬೆಂಡಲ್ಲಿ, ಯಾಕೆಂದರೆ ಟೈಮ್ ಕೂಡ ಇಲ್ಲ. ಮತ್ತು ಮಕ್ಕಳಿದ್ರೆ ಸ್ವಲ್ಪ ಮೇಯ್ನ್ ಅಂತ ಹೇಳಿದರೆ, ಈಗ ನಾವು ಯಾವುದೇ ಈಗ ಐಟಮ್ಸ್ ತೆಗೆಯುವಾಗ ಎಕ್ಸ್ಪೈರಿ ಡೇಟ್ ನೋಡಬೇಕಾಗ್ತದೆ. ಸಣ್ಣ ಅಕ್ಷರದಲ್ಲಿ ಬರೀತಾರೆ, ಹಿಂಗೆ ಅಲ್ಲಿ ನೋಡುವ ಸ್ವಲ್ಪ ಟೈಮ್ ತಗೊಳ್ತದೆ ಐಟಮ್ಸ್ ತೆಗೆಯುವಾಗ. ಇಲ್ಲಿ ಕಾಣ್ತದೆ ಎಷ್ಟು ಸಣ್ಣ ಅಕ್ಷರದಲ್ಲಿ ಬರೀತಾರೆ ಗೊತ್ತಲ್ಲ, ಅದು ಎಕ್ಸ್ಪೈರಿ ಡೇಟ್. ಅದನ್ನು ಮೇನ್ ನೋಡಬೇಕಾಗ್ತದೆ. ಹಾಗೆ ಅಲ್ಲ, ಅಲ್ಲಿ ಇರುವುದಿಲ್ಲ ಎಲ್ಲ ಒಳ್ಳೇದು ಇರ್ತದೆ, ಆದರೂ ನೋಡುದು ನೋಡಲೇಬೇಕಾಗ್ತದೆ. ನಮ್ಮ ಕೆಲಸ ನಾವು ಮಾಡಲೇಬೇಕಾಗ್ತದೆ. ಹಾಗೆ ಮಧ್ಯಾಹ್ನ ಮೇಲೆ 3 ಗಂಟೆ ಮೇಲೆ ಹಸ್ಬೆಂಡ್ ಹೋಗ್ತಾರೆ, ಅಂದರೆ ಬರ್ತಾರೆ ಬೇಗ 6:37ಗೆ ಬರ್ತಾರೆ ಅಲ್ಲ ರೀ. ಎಸ್ ಏನು ವೈಟ್ ಶರ್ಟ್ ಹಾಕೋದು ಯಾವಾಗಲೂ ವೈಟ್ ಶರ್ಟ್. ನಾನು ಇನ್ನು ಪೊಲಿಟಿಕ್ಸ್ ರಾಜೀನಾಮೆ ನೋಡಿ ಅವರು ಜಾಸ್ತಿ ಉಂಟಲ್ಲ ಎಲ್ಲರೂ ಎನಿಸಬಹುದು ರಾಜೀನಾಮೆ ಕೊಟ್ಟು ಅವರಲ್ಲಿ ವೈಟ್ ಶರ್ಟ್ ಉಂಟಲ್ಲ. ಈಗ ಮೊನ್ನೆ ಸಹ ನಾನೊಂದು ತೆಗ್ದದ್ದು ವೈಟ್ ಅವರಿಗೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು ನೋಡಿ ಅದಂತೆ ವೈಟೇ ಆಗ್ತಿದ್ದಾರೆ. ಅವರಿಗೆ ವೈಟ್ ಅಂದ್ರೆ ಭಾರಿ ಇಷ್ಟ. ಎಂತ ನೀವು ಪೊಲಿಟಿಕ್ಸ್ ಸೇರ್ತೀರಾ? ನಾವು ಸೇರುವ ಅಂತ ರಾಜೀನಾಮೆ ಕೊಟ್ಟು ಯಾಕೆಪ್ಪ ಬೇಡಪ್ಪ ಅವರ ಪೊಲೀಸ್ ಇಲಾಖೆಯಲ್ಲಿ ಅಲ್ಲ ರೀ ಪೊಲೀಸ್ ಇಲಾಖೆ ಸೇರ್ಬೇಕಲ್ಲ ಅದೇ ವೈಟೇ ಆಗುದು ಜಾಸ್ತಿ ವೈಟ್ ಪೊಲಿಟಿಕ್ಸ್ ವೈಟ್ ಆಗೋದು. ಹಾಗೆ ನಾವು ಸೇರಿ ಈಗ ಸಣ್ಣ ಇದರಲ್ಲಿ ಸ್ಟೆಪ್ ಅಲ್ಲಿ ಇದ್ದೇವೆ. ಹಾಗೆ ಈಗ ಹಾಕೊಂಡು ಸ್ಟಾರ್ಟ್ ಮಾಡೋದು. ಇನ್ನು ಸ್ವಲ್ಪ ದೊಡ್ಡದಾದ ಮೇಲೆ ರಾಜೀನಾಮೆ ಕೊಟ್ಟುಕೊಂಡು ಪೊಲಿಟಿಕ್ಸ್ ಇರುವಂತ ಇದ್ದೇನೆ. ನಿಮ್ಮ ಹೆಂಡತಿ ಮಾಜಿ ಸದಸ್ಯ ಅಲ್ಲ? ಹೌದು ಮಾಜಿ ಸದಸ್ಯ. ನಾವು ಮಾಜಿ ಸದಸ್ಯ. ಹಾಗೆ ನಾನು ನೆಕ್ಸ್ಟ್ ನೋಡ್ಬೇಕು. ಎಲ್ಲರೂ ಕೇಳ್ತಾ ಇದ್ದೀರಿ ಮೇಡಮ್ ನೀವು ಎಲೆಕ್ಷನ್ಗೆ ನಿಲ್ತೀರಾ ನೋಡ್ಬೇಕು ಅಂದ್ರೆ ಸೀಟು ಸಿಕ್ಕಿದ್ರೆ ನಿಲ್ತೇನೆ ನಾವು ಸಹ ನೋಡ್ಬೇಕಲ್ಲ. ಹಾಗೆ ಒಟ್ಟಾರೆ ಎಲ್ಲ ನಿಲ್ಲಿಗೆ ಆಗುದಿಲ್ಲ. ಮತ್ತೆ ನೋಡುವ ಏನೆಲ್ಲ ಕೆಲವರು DM ಮಾಡ್ತಾರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮೇಡಮ್ ಇನ್ನು ನೀವು ಎಲೆಕ್ಷನ್ಗೆ ನಿಲ್ತೀರಾ ನಿಲ್ಲಿ ನಿಲ್ಲಿ ಅಂತೇಳಿ ತುಂಬ ಸಪೋರ್ಟ್ ಮಾಡ್ತಾರೆ. ಯಾಕೆಂತ ಹೇಳಿದರೆ ನಮಗೆ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಉಂಟಲ್ಲ ಅದರಲ್ಲಿ. ಹಾಗೆ ಹಾಗೆ ಎಲ್ಲರೂ ಕೂಡ ನನಗೆ ಇನ್ಸ್ಟಾಗ್ರಾಮಿಗೆ DM ಮಾಡಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಹಾಗೆ ನೋಡುವ ಏನಂತ ಸೀಟು ಸಿಕ್ಕಿದ್ರೆ ನೋಡುದು ಅಲ್ಲ ರೀ. ನಮಗೆ ಸಹ ಒಳ್ಳೆ ಸೀಟು ಸಿಗ್ಬೇಕಲ್ಲ ಇಲ್ಲದ್ರೂ ಇಲ್ಲ ಅಷ್ಟೇ. ಆಮೇಲೆ ಶಾಪಿಗೆ ಕೂಡ ನೋಡಿ ಯಾವ ಸೀಟ್ ಬೇಕು? ಕಬ್ಬಿಣ ಸೀಟ್ ಬೇಕಾ ಕುಶನ್ ಸೀಟ್ ಬೇಕಾ? ಕುಶನ್ ಸಾಕಪ್ಪ ಕಬ್ಬಿಣದ ಬೇಡ ರೀ. ಕಬ್ಬಿಣ ಬೇಡ ಕಬ್ಬಿಣ ತುಂಬಾ ಕಷ್ಟ ಉಂಟು. ನನ್ನ ಕುಂಡೆ ಉರಿಬಹುದು. ಕುಶನ್ ಆದ್ರೂ ತೊಂದ್ರೆ ಇಲ್ಲ ಅಲ್ಲ. ಕಬ್ಬಿಣ ಸೀಟ್ ಬೇಡ. ಆಮೇಲೆ ಶಾಪಿದು ಕೂಡ ಅಷ್ಟೇ ಬರ್ತಾ ಇದ್ದಾರೆ ಪಾರ್ಟಿ ಬರ್ತಾ ಉಂಟು. ಹಾಗೆ ಮೊನ್ನೆ ಇವರು ಬಂದ್ರು ನಮ್ಮ ಮರದವರು ಕೂಡ ಬಂದ್ರು. ಅವರು ಕೂಡ ಕೇಳ್ತಿದ್ರು ಅಂದ್ರೆ ಅವರಿಗೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕೆ ಒಳಗೆಲ್ಲ ಗ್ರೆನೇಟ್ ಹಾಕಿದೀವಲ್ಲ ಹಾಗೆ. ಆಮೇಲೆ ಮತ್ತೊಬ್ರು ಪಾರ್ಟಿ ಬಂದು ನೋಡಿ ಎಲ್ಲ ಹೋಗಿದ್ದಾರೆ. ಅವರು ಅಂದ್ರೆ ಸ್ಪೋರ್ಟ್ಸ್ ಇದಲ್ಲ ಅಂದ್ರೆ ಅವ್ರಿಗೆಲ್ಲ ಇದಿಡ್ಲಿಕ್ಕೆ ಉಂಟಂತೆ ಐಟಮ್ಸ್ ಎಲ್ಲ ಗೋಡನ್ ಹಾಕಿ. ಹಾಗೆ ನೋಡುವ ಹೇಗೆಲ್ಲ ಅಂತೇಳಿ. ಮತ್ತೆ ಅಂದ್ರೆ ತುಂಬಾ ಗ್ರೆನೇಟ್ ಹಾಕಿದಲ್ಲಿ ಈ ಬಾಕಿದೆಲ್ಲ ಅಲ್ಲ ರೀ ತುಂಬಾ ವೇಟ್ ಇದೆಲ್ಲ ತುಂಬಾ ಕಷ್ಟ ಆಗ್ತದೆ. ಹಾಗೆ ನೋಡ್ಬೇಕು ನೋಡಿಯೇ ಕೊಡುದು ನಾವು. ಓಕೆ ಹಾಗೆ ರೆಸ್ಪಾನ್ಸ್ ಒಳ್ಳೆ ಉಂಟು. ಪಾರ್ಟಿ ಎಲ್ಲ ಬರ್ತಾ ಇದ್ದಾರೆ ನೋಡು. ಅದನ್ನು ಅಂದರೆ ನಾವು ರೆಂಟಿಗೆ ಕೊಡೋದಂತ ಹೇಳಿದೆವಲ್ಲ ಶಾಪನ್ನು ನಮ್ಮದು. ಇನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರದ್ದು ಫಿಲ್ಮ್ ರಿಲೀಸ್ ಆಗ್ತದೆ. ನಮಗೆ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಫ್ಯಾಮಿಲಿ ಸಮೇತ ಅಲ್ಲ ರೀ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅದಕ್ಕೆ ಹೋಗ್ಲೇಬೇಕು ನಾವು ನಮ್ಮ ಫ್ಯಾಮಿಲಿ ನೋಡ್ಲಿಕ್ಕೆ ಹೋಗ್ತೇವೆ. ಯಾವಾಗ ರಿಲೀಸ್ ಆಗ್ತದೆ ಹೇಳಿ ಗೊತ್ತಿಲ್ಲ ನಮಗೆ ಕನ್ಫರ್ಮ್ ಇಲ್ಲ. ಈಗ ಶೂಟಿಂಗಲ್ಲೆಲ್ಲ ಅವರು ಬ್ಯುಸಿ ಇದ್ದಾರೆ. ಹಾಗೆ ಫಸ್ಟ್ ನಾವು ಆ ಫಿಲ್ಮ್ ಅಂತೂ ನಮಗೆ ಮಿಸ್ ಮಾಡಲಿಕ್ಕೆ ಇಲ್ಲ. ಫಸ್ಟೇ ಹೋಗ್ತೇವೆ ನಾವು ಸ್ಟಾರ್ಟ್ ರಿಲೀಸ್ ಆಗುವಾಗಲೇ ಹೋಗ್ತೇವೆ ಫ್ಯಾಮಿಲಿ ಸಮೇತ. ನಾವು ರಿಲೀಸ್ ಬಂದು ರೀಚ್ ಆದೆವು ಇನ್ನು ಹೋಗ್ತೇವೆ ಒಳಗೆ ಹೋಗ್ತೇವೆ ಒಳಗೆ ತೋರಿಸ್ತೇವೆ ಎಲ್ಲ ಏನೆಲ್ಲ ಪರ್ಚೇಸ್ ಮಾಡ್ತೇವೆ ಅಂತ ಆಯ್ತಾ. ಓಕೆ ಮತ್ತೆ ಏನಾದರೂ ಆಫರ್ಸ್ ಎಲ್ಲ ಇದ್ರೆ ನಿಮಗೆ ವಿಡಿಯೋದಲ್ಲಿ ಹೇಳ್ತೇವೆ ಆಯ್ತಾ. ಅಂದರೆ ನಿಮಗೆ ಕೂಡ ಹೆಲ್ಪ್ ಆಗ್ತದಲ್ಲ ಆಫರ್ಸ್ ಎಲ್ಲ ಇದ್ರೆ ನೋಡ. ಅಂದರೆ ರಶ್ ಕೂಡ ಕಮ್ಮಿ ಉಂಟು ಆಯಿತಾ. ಓಕೆ ನೋಡಿ ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲಿ ಕ್ಲೀನಿಂಗ್ ಆಗ್ತಾ ಉಂಟು ಒರೆಸ್ತಾ ಇದ್ದಾರೆ. ನಾವು ಮಾರ್ನಿಂಗ್ ಬಂದದಲ್ಲ ಮೆಲ್ಲ ಕಾಲಿಡಬೇಕು ಜಾರಿ ನಾನು ಮತ್ತೆ ನನ್ನ ಗಂಡ ಕೆಳಗೆ ಜಾರಿಕೊಂಡು ಬಿದ್ದರೆ ನೋಡಿ ಕಲ್ಲೊಪ್ಪು ತೆಗೆದ್ರು. ಕಲ್ಲೊಪ್ಪು ಬೇಕಲ್ಲ ಎಷ್ಟು ಮತ್ತು ಬೆಳ್ತಿಗೆ ತೆಗ್ದ್ರೆ ಎಣ್ಣೆ ಇದೆಲ್ಲ ನೋಡಿ ಎಂತ ರೀ ಫ್ರೂಟ್ಸ್ ತೆಗೀದ ಬಾಳೆಹಣ್ಣು ಇದು ಚಿನ್ನಿಗೆ ಭಾರಿ ಇಷ್ಟ ಅಲ್ಲ ನೇಂದ್ರ ಬಾಳೆಹಣ್ಣಿಗೆ ಚಿನ್ನ ಭಾರಿ ತಿಂತಾಳೆ. ನೇಂದ್ರ ತಕೊಳ್ಳಿ ಚಿನ್ನಿಗೆ ಸ್ವೀಟಿಗೆ ಇಷ್ಟ ಅಲ್ಲ. ತೆಗಿರಿ ತೆಗಿರಿ ತುಂಬ ತುಂಬ ತೆಗಿರಿ. ಇನ್ನು ಜೀರಿಗೆ ಕೊತ್ತಂಬರಿ ಎಲ್ಲ ಆಯ್ತಲ್ಲ هذا لا والله. هذا شنو؟ هذا كم مندور. باري سوق باري سوق. هذا تقدر. ಐಟಮ್ ಕೆಳಗೆಲ್ಲ ಆಯ್ತು, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೇವೆ. ಇಲ್ಲಿ ಎಲ್ಲ ಸೋಪ್ ಐಟಮ್ ಬಾಕಿ ಎಲ್ಲ ಐಟಮ್ಸ್ ಎಲ್ಲ ಉಂಟು. ಗ್ರೋಸರಿ ಐಟಮ್ ಎಲ್ಲ ಕೆಳಗೆ, ಬಾಕಿ ಐಟಮ್ ಇದೆಲ್ಲ ಸೋಪು, ಸೋಪ್ ಪೌಡರ್, ಅಗರಬತ್ತಿ, ಮತ್ತೆ ಸ್ಟೀಲ್ ಐಟಮ್ಸ್, ಸ್ಟೀಲ್ ಪಾತ್ರೆ ಎಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಉಂಟು. ಇಲ್ಲಿ ಡ್ರೆಸ್ ಐಟಮ್ ಎಲ್ಲ ಫಸ್ಟ್ ಫ್ಲೋರ್ ಅಲ್ಲಿ. ಓಕೆ ಬಾ. ಆಫರ್ ಏನಾದರೂ ಉಂಟಾ? ಬೈ ಒನ್ ಗೆಟ್ ಒನ್. ಎಂತ ತೆಗೀರಿ ನೀವು? ಅಗರಬತ್ತಿ ಪ್ಯಾಕ್ ಫ್ಲೇವರ್ ಇದು ನೋಡಿ ಆಯ್ತಾ, ಫ್ಲೇವರ್ ಇದು ನೋಡಿ ಅಂತೀರಿ, ಚೆಂದ ಉಂಟಲ್ಲ. ಹೀರೋ ರೇಟ್ ಎಲ್ಲ ಹೈ ಆಗಿದೆ ಅಲ್ಲ? ಅದೇ ರೇಟ್ ನೋಡಿ, ಭಾರಿ ಎಲ್ಲ ಕಾಸ್ಟ್ಲಿ ಆಗಿದೆ ನೋಡಿ. ನಮ್ಮ ರಾಣಿ ನಡ್ಕೊಂಡು ಬರ್ತಾ ಇದ್ದಾರೆ, ರಾಣಿ ಅವರು ನೋಡಿ. ಎಲ್ಲ ಪರ್ಚೇಸ್ ಎಲ್ಲ ಆಯ್ತಂತೆ, ನಮ್ಮ ರಾಣಿ ಅವರು ಬಿಲ್ ಮಾಡಿ ಹೋಗ್ತಾ ಇದ್ದಾರೆ ನೋಡಿ. ಎಷ್ಟು ಸಾಮಾನು ಉಂಟು. ಅದೇ ಸೊಪ್ಪು ಬಾಡಲಿ, ತೊಂದರೆ ಇಲ್ಲ. ಇಲ್ಲಿ ನೋಡಿ ಸೇಲ್ಸ್ಮ್ಯಾನ್ ನೋಡಿ, ಇಲ್ಲಿಯ ಸೇಲ್ಸ್ಮ್ಯಾನ್ ನೋಡಿ, ಇಲ್ಲಿ ಎಲ್ಲ ತೋರಿಸ್ತಿದ್ದಾರೆ ಯಾವುದು ಯಾವುದು ಬೇಕು ಅಂತ. ಸೇಲ್ಸ್ಮ್ಯಾನ್ ನೋಡಿ, ಸೇಲ್ಸ್ಮ್ಯಾನ್ ಎಲ್ಲ ಇದು ಕರೆಕ್ಟಾಗಿ. ಸೇಲ್ಸ್ ಗರ್ಲ್ ₹5300. ಇನ್ನೆಲ್ಲ ಕಾರಲ್ಲಿ ಇರ್ತಾ ಇದ್ದಾರೆ ಯಜಮಾನರು. ಬಿಸಿಲು ಫ್ರೆಂಡ್ಸ್ ತುಂಬಾ. ಇಲ್ಲಿಗೆ ಬಿರಿಯಾನಿ ತರಬೇಕಲ್ಲ, ಕುಚಿನ್ ಬೇಕರಿ ಇಲ್ಲಿ ಬಂದಿದ್ದೀವಿ. ಕುಚಿನ್ ಬೇಕರಿ ಇದು. ಹಲೋ ಮಿಸ್ಟರ್, ಇದು ತನ್ನಿ. ಅಲ್ಲಿ ಏನಾದ್ರು ಬಿಸಿ ಏನಾದಿದ್ರೆ ಎಗ್ ಪಪ್ಸ್ ಆಗ್ಬಹುದು, ಇಲ್ಲಾದ್ರೆ ಬೋಂಡ ತಾನೆ ಮಕ್ಕಳಿಗೆ. ಸಂಜೆ ಏನಾದ್ರು ತಿನ್ನಿಗೆ ಎಂತಾದ್ರು ಫ್ರೈ ಏನಾದಿದ್ರೆ. ನಾನು ಹೋಗ್ಲಿಲ್ಲ, ಅವರೇ ಹೋದ್ರು, ನಾ ಕಾರಲ್ಲಿ ಕುತ್ಕೊಂಡಿದ್ದೆ. ಎಂತೆಲ್ಲ ತಂದ್ರಿ? ಇದು ನೀರುಳ್ಳಿ ಬಜೆ, ಕಬಾಬ್, ಮತ್ತೆ ಸಮೋಸ, ಕೇರಳ ಸಮೋಸ, ಮೂರು ಐಟಮ್ ಉಂಟು ಎಕ್ಸ್ಟ್ರಾ. ನಾ ಬೆಳಿಗ್ಗೆ ಆರ್ಡರ್ ಕೊಟ್ಟಿದ್ದೇವಲ್ಲ ಇದು ಚಿಕನ್ ಬಿರಿಯಾನಿ ಎಲ್ಲ, ಹಾಗೆ 4 ಬಾಕ್ಸ್ ತಗೊಂಡೆವು. ಹಾಗೆ ನಮಗೆ ಇಬ್ಬರಿಗೆ ತಿನ್ಲಿಕ್ಕೆ ಬೇಕಲ್ಲ ಊಟಕ್ಕೆ, ಮಕ್ಕಳಿಗೆ ಕೂಡ ಉಂಟು. 4 ಬಿರಿಯಾನಿ, ಮತ್ತೆ ಕೇರಳ ಸಮೋಸ, ನೀರುಳ್ಳಿ ಬಜೆ, ಮತ್ತೆ ಕಬಾಬು, ಬೋನ್ಲೆಸ್ ಕಬಾಬ್, 3 ಐಟಮ್ ತಂದೆ. ನೀನ್ ಹೇಳಿದ್ಯಲ್ಲ ಸಂಜೆಗೆ ಮಕ್ಕಳಿಗೆ ಬೇಕೇನ ತಿನ್ಲಿಕ್ಕೆ ಅಂತ, ಅದಕ್ಕೆ ನಾನು ತಂದೆ. ಅದು ಅಂದ್ರೆ ಬೆಳಿಗ್ಗೆ ನಾವು ಆರ್ಡರ್ ಕೊಟ್ಟದಲ್ಲ, ಇಲ್ಲ ಬಿರಿಯಾನಿ ಖಾಲಿ ಆಗ್ತದೆ. ಇಲ್ಲ ಬಿರಿಯಾನಿ ಖಾಲಿ, ಮತ್ತೆ 12 ಗಂಟೆ ನಂತರ ಬಿರಿಯಾನಿ ಸಿಗುದಿಲ್ಲ ಅಲ್ಲಿ. ಬುಕ್ಕಿಂಗ್ ಮಾಡಿರ್ಬೇಕು ಮೊದಲೇ. ಹಾಗೆ ಇನ್ನು ಎಲ್ಲ ಆಯ್ತು, ನಮ್ದು ಕೆಲಸ ಎಲ್ಲ ಆಯ್ತು, ಬಂದದ್ದು. ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ. ತುಂಬಾ ಬೇರೆಂತ ಐಟಮ್ ಎಲ್ಲ ಬಂದಿತ್ತ? ಇಲ್ಲ ಅಷ್ಟೇ, 5 ಐಟಮ್ ಅದೇ. ಮತ್ತೆ ಪಪ್ಸ್, ವೆಜ್ ಅಂಡ್ ಎಗ್. ನೀನು ಬೇಡ ಹೇಳಿದ್ಯಲ್ಲ, ಅದು ಬೇಡ ಅಂತ. ರೀಲ್ ಹಾಕಿದ್ದಾರೆ ಇವತ್ತು, ರೀಲ್ ಅಪ್ಲೋಡ್ ಆಗಿದೆ, ಅದನ್ನ ಸಾಂಗ್ ಅನ್ನ ಹೇಳ್ತಿದ್ದಾರೆ ಹೇಳಿ. ಕಾಡು ಸುತ್ತುವ ಆಸೆ ರಾಣಿಗೆ, ಕಾಡು ಸುತ್ತುವ ಆಸೆ ರಾಣಿಗೆ, ಕಾಲು ಇತ್ತರಿ ಸುತ್ತ ಕಲ್ಲು ಮುಳ್ಳಮ್ಮ, ಸುತ್ತ ಕಲ್ಲು ಮುಳ್ಳಮ್ಮ, ಹೇಳೋದು ಬೀಳೋದು ಬಡವರ ಪಾಡಮ್ಮ. ವಾಯ್ಸ್ ಚಂದ ಉಂಟು ಅಂತೇಳಿ ಕಮೆಂಟ್ ಅಲ್ಲಿ ಹಾಕಿ. ಒಳ್ಳೆ ಸೂಪರ್ ಸಾಂಗ್. shirt ಅದು ಯಾಕೆ ಗೊತ್ತಾ ಅವನು ವೈಟ್ ಶರ್ಟ್ ಅಲ್ಲಿ ಒಂಥರ ಲುಕ್. ಓಕೆ ಫ್ರೆಂಡ್ಸ್, ಇನ್ನು ಆಯ್ತು, ಇನ್ನು ಇನ್ನು ರನ್ನಿಂಗ್ ಅಲ್ಲಿ ಹೋಗ್ತಾ ಇದ್ದೀವಿ. ಹಸಿವೆ ಆಗ್ತಾ ಉಂಟು, ಹೊಟ್ಟೆ ಚುರುಕುತ್ತಾ ಇದೆ. ಹಾಗೆ ನಾನು ಈರುಳ್ಳಿ ಬಜಿ ಉಂಟಂತೆ, ಕಬಾಬ್ ಉಂಟಂತೆ, ಎಲ್ಲ ಉಂಟು. ಸ್ವಲ್ಪ ಏನೋ ತಿಂತೇನೆ, ಹಸಿವೆ ಆಗ್ತಾರೆ. ಕಬಾಬು, ಈರುಳ್ಳಿ ಬಜಿ, ಸಮೋಸ, ಕೇರಳ ಸಮೋಸ, ಕೇರಳ ಸಮೋಸ ನೋಡಿ. ರೋಡ್ ಅಲ್ಲಿ ಇದ್ದವರಿಗೆಲ್ಲ ಇವರು ಬೈತಾ ಇದ್ದಾರೆ ನೋಡಿ, ಎಷ್ಟು ಜೋರಿದ್ದಾರೆ, ಬೈತಾ ಇದ್ದಾರೆ. ಎಲ್ಲ ರೋಡ್ ಮಧ್ಯದಲ್ಲಿ ಹೋಗ್ತಾರೆ ಬೈಕ್ ಹಿಡ್ಕೊಂಡು, ಇನ್ನೊಬ್ರು ಹೋಗ್ಲಿಕ್ಕೆ ಬಿಡುದಿಲ್ಲ, ಅವನ ಹಾಗೆ ಹೋಗುದು ಇಲ್ಲ. ನಾವು ಇಲ್ಲಿ ಗೇರ್ ಚೇಂಜ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕು. ಒಂದ ಲೆಫ್ಟ್ ಸೈಡ್ ಅಲ್ಲಿ ಬದಿಯಲ್ಲಿ ನಿಮ್ಮೆಲ್ಲ ಹೋಗ್ತಾ ಇರ್ಬೇಕು ಆರಾಮದಲ್ಲಿ. ಅವನಿಗೆ ಕನಸ ಕಂಡುಕೊಂಡು ಹೋಗ್ಬೇಕು. ಅವ ಅದು ಬಿಟ್ಟು ನಾಡೋ ರೋಡಲ್ಲಿ ಇಟ್ಕೊಂಡು ಇನ್ನೊಬ್ಬನಿಗೆ ಉಪದ್ರ ಮಾಡುದು, ಹಾರ್ನ್ ಹಾಕಿರು ಹೋಗುದಿಲ್ಲ, ನೋಡುದಿಲ್ಲ, ಕಿವಿ ಕೆಪ್ಪನ ಹೊರಗೆ ಮಾಡುದು. ಕೆಲವರು ಇದ್ದಾರೆ ಯಾರು ಲೈಸೆನ್ಸ್ ಕೊಟ್ಟಿದಾರ ದೇವ್ರಿಗೆ ಗೊತ್ತು ಅವನಿಗೆ. ಅವನ ಫಸ್ಟ್ ಲೈಸೆನ್ಸ್ ಟ್ರೈನಿಂಗ್ ಕೊಟ್ಟವನಿಗೆ ಫಸ್ಟ್ ಹೊಡಿಬೇಕು. ಯಾರು ಅವನಿಗೆ ಡ್ರೈವಿಂಗ್ ಕಲಿಸ್ತಾನಲ್ಲ ಸ್ಟಾರ್ಟಿಂಗ್, ಅವನಿಗೆ ಹೊಡಿಬೇಕು ಫಸ್ಟ್. ರಸ್ತೆಯಲ್ಲಿ ಹೋಗ್ತಾರೆ ನೋಡಿ, ಲೆಫ್ಟ್ ಅಲ್ಲಿ ಹೋಗ್ಬೇಕು, ಬದಿಯಲ್ಲಿ ಹೋಗ್ಬೇಕು ಅಲ್ಲ. ಅದು ಹೇಳಿಕೊಡೋರು ಟ್ರೈನಿಂಗ್ ನಮ್ಗೆ ಸರಿಬೇಕು, ಟ್ರೈನಿಂಗ್ ಕೊಡೋರು ಸರಿ ಇದ್ರೆ ಎಲ್ಲ ಸರಿ ಆಗ್ತದೆ. ಹಾಗೆ ನೋಡಿ ವಿಡಿಯೋದಲ್ಲಿ ಯಾರು ವಿಡಿಯೋ ನೋಡ್ತಾರೆ ಅವರಿಗೆಲ್ಲ ಗೊತ್ತಾಯ್ತಲ್ಲ ವಿಷಯ. ಅದು ನಾನೊಂದಲೇ ಅಲ್ಲ, ಪ್ರತಿಯೊಬ್ಬ ಡ್ರೈವರ್ ಬೈತಾನೆ. ಈಗ ಬೈಕಿನವನೇ ಇನ್ನೊಬ್ಬ ಬೈಕಿನವ ಬೈತಾನೆ. ಅದೇ ಉಪದ್ರ ಕೊಡಬಾರ್ದು, ಬದಿಯಲ್ಲಿ ಹೋಗ್ಬೇಕು. ಒಂದು ವಾಹನಕ್ಕೆ ಯಾವಾಗಲೂ ಬಿಟ್ಟು ಅವ ಹೋಗ್ತಾನೆ, ಅರ್ಜೆಂಟ್ ಇದ್ದರೆ ಹೋಗ್ತಾನೆ. ನಾವು ಆರಾಮಲ್ಲಿ ಹೋಗ್ಬೇಕು, ಆಮೇಲೆ ಹೋಗ್ಬೇಕು ಸಮಾಧಾನದಲ್ಲಿ. ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ಇಲ್ಲಿ ಒಬ್ರು ಹೋಗ್ತಾ ಇದ್ದಾರೆ, ಆರಾಮಲ್ಲಿ ಹೋಗ್ತಾ ಇದ್ದಾರೆ ಲೆಫ್ಟ್ ಸೈಡ್, ಯಾರಿಗೂ ಉಪದ್ರ ಇಲ್ಲ. ಕರೆಕ್ಟ್ ಉಂಟು. ಹಾಗೆ ಕೆಲವರು ಅದೇ ಒಟ್ಟಾರೆ. ನನ್ನ ಹೀರೋ ಇನ್ನು ಕೂಲಾಗಿ ಇನ್ನು ಮನೆಗೆ ಹೋಗಿ ಊಟ ಮಾಡ್ಲಿಕ್ಕೆ ಉಂಟು. ನಾವು ಯಾವಾಗಲೂ ಕೂಲಾಗಿ ಇನ್ನು ನೋಡಿ ನನ್ನ ಹೀರೋ ಹಿಡಿದು ಕೂಲಾಗಿ ಇನ್ನು ಮನೆಗೆ ಊಟ ಮಾಡ್ಲಿಕ್ಕೆ ಉಂಟು. ನಾವೀಗೆಲ್ಲ ಹೋಗಿ ಬಂದಾಯ್ತು ಫ್ರೆಂಡ್ಸ್. ನೋಡಿದ 4 ಬಿರಿಯಾನಿ ಪಾರ್ಸೆಲ್. ನನಗೆ ಜೋರು ಹಸಿ ಆಯ್ತು, ಹಾಗೆ ಒಂದು ನಾನು ತಿಂದೆ ಫುಲ್ಲು. ಹಸಿ ತರಲಿಕ್ಕೆ ಆಗಲಿಲ್ಲ, ಆಲ್ರೆಡಿ ಟೈಮ್ ಕೂಡ ಆಯಿತು. ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ತಿಂದೆ. ಇದು ಹಸ್ಬೆಂಡಿಗೆ, ಇದು ಚಿನ್ನು ಮತ್ತು ಸ್ವೀಟಿಗೆ. ನೋಡಿ ಇದು ಚಿಕನ್ ಬಿರಿಯಾನಿ ಈ ರೀತಿ ಇರ್ತದೆ ನೋಡಿ, ಈ ರೀತಿ ಅಡಿಯಲ್ಲಿ ಎಲೆ ಕೂಡ ಉಂಟು, ಹೀಗೆಲ್ಲ ಮಾಡಿ ಕೊಡ್ತಾರೆ. ಆಮೇಲೆ ಇದು ಕಬಾಬು ಮತ್ತು ಇದು ನೀರುಳ್ಳಿ ಬಜ್ಜೆ ಮತ್ತು ಇದು ಕೇರಳ ಸಮೋಸ ಅಂತೇಳಿ ಅದು ಅದೆಲ್ಲ ತಂದಿದ್ದೇವೆ. ಹಾಗೆ ಇವತ್ತಿನ ವಿಡಿಯೋ ನಮ್ಮದು ಇಷ್ಟೇ ವಿಡಿಯೋ. ಹಾಗೆ ಎಲ್ಲ ಆಯಿತು, ನಾವು ಹೋದ ಕೆಲಸ ಕೂಡ ಆಯಿತು, ಮನೆಗೆಲ್ಲ ಥಿಂಗ್ಸ್ ಎಲ್ಲ ಆಯಿತು. ಆಮೇಲೆ ನಿಮ್ಗೆ ಹಸಿ ಆಗ್ತದೆ ರೀ, ಕಾರ್ ಬಿಡುವಾಗ ರೋಡಲ್ಲಿ ಎಲ್ಲ ವೆಹಿಕಲ್ ಅವರಿಗೆಲ್ಲ ಇದು ಅಂದರೆ ಉಪದ್ರ ಮಾಡ್ತಾರಲ್ಲ ಕೆಲವರು, ಅಂದರೆ ನಡುವಲ್ಲಿ ಎಲ್ಲ ಹೋಗ್ತಾರೆ ನೋಡಿ ಆ ರೀತಿಯಲ್ಲಿ. ಹಾಗೆ ಹಾಗೆ ಸ್ವಲ್ಪ ಎನರ್ಜಿ ಲೋ ಆಗಿರ್ಬೋದು, ಈಗ ಹಸಿ ಆಗಿದೆ ಜೋರು. ನೋಡಿ ಇಷ್ಟೆಲ್ಲ ಐಟಮ್ಸ್ ತಂದಿದ್ದೇವೆ, ಎಲ್ಲ ಇಲ್ಲಿ ಹಾಕಿದೆ. ಇನ್ನು ಮಕ್ಕಳು ಬಂದು ಅದನ್ನೊಮ್ಮೆ ಜೋಡಿಸಿರ್ತಾರೆ. ಹಾಗೆ ನೋಡಿ ಬ್ರಷ್ ಎಲ್ಲ ಒಳ್ಳೆಯದುಂಟು, ಮತ್ತು ಇದು ಕ್ಯಾಶ್ಯೂ ನಟ್ ಪ್ಯಾಕೆಟ್ ಇನ್ನೂ ಕೂಡ ತುಂಬ ತಂದಿದ್ದೀವಿ. ಮತ್ತು ಕೆಲವು ಐಟಮ್ ಎಲ್ಲ ಕಿಚನಲ್ಲಿ ಇಟ್ಟಾಯಿತು, ಇನ್ನು ಇದೆಲ್ಲ ಬಾಕಿ ಆಯ್ತು, ಇನ್ನು ಉದಸಿನ ಆಗ್ತದೆ ನನಗೆ ಕೂಡ. ಇನ್ನು ಮಕ್ಕಳು ಇದನ್ನು ಬಂದು ತೆಗೆದಿರ್ತಾರೆ, ಸೆಟ್ ಮಾಡಿರ್ತಾರೆ. ಫ್ರೆಂಡ್ಸ್, ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.